ವಿರಾಮತನಂತರ ಜಾತಕಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಏನೋ ಋಷಿ ಪಂಚಮಿಯ ಹಿನ್ನೆಲೆಯನ್ನು ತಿಳ್ಕೊಂಡು ಬಂದಿದ್ರೆ, ಈ ಒಂದು ಪಂಚಮಿಯ ವ್ರತ ಏನಿದೆ ಅದು ವರ್ಷಕ್ಕೊಂದ್ಸತಿ ಬರುತ್ತಾ, ಎಷ್ಟು ವಯಸ್ಸಿನವರು ಈ ವ್ರತವನ್ನು ಮಾಡಬೇಕು? ಯಾಕಂದರೆ ಒಳ್ಳೆಯ ಪ್ರಶ್ನೆ ಇದು. ವರ್ಷಕ್ಕೆ ಒಂದೇ ಬಾರಿ ಬರುವಂಥದ್ದು ಭಾದ್ರಪದ ಶುಕ್ಲ ಪಂಚಮಿ ದಿವಸ ಮಾತ್ರ. ಇದು ಸಾಮಾನ್ಯವಾಗಿ ಬಾಲ್ಯದಲ್ಲಿ ಈ ಋತುಮತಿ ಆಗ್ತಾ ಇರೋರು ಮಾಡೋದಲ್ಲ, ಆ ಋತುಮತಿ ಆಗ್ತಾ ಇರುವಂಥವ್ರು ಋತುಕಾಲದಲ್ಲಿ ಆಗುವಂಥ ದೋಷ ನಿವಾರಣೆಗೆ. ಯಾವಾಗ ಋತುಮತಿ ಆಗು ನಿಲ್ಲಿಸೋ ಅಂದರೆ ಸಾಮಾನ್ಯ 45 ವರ್ಷದ ನಂತರ ಅಥವಾ 50 ವರ್ಷ ನಂತರ. ಯಾವಾಗ ಮಹಿಳೆಯರಿಗೆ ಆ ಋತುಕಾಲ ನಿಲ್ಲುತ್ತೋ ಅದಕ್ಕೂ ನಂತರ 7 ವರ್ಷ ಮಾಡಬೇಕು ಅಥವಾ ಕನಿಷ್ಠ 5 ವರ್ಷ ಮಾಡಬೇಕು. 5 ವರ್ಷ ವ್ರತವನ್ನು ಮಾಡಿ ಉದ್ಯಾಪನೆ ಮಾಡಿದರೆ ಋತುಕಾಲದಲ್ಲಿ ತಿಳಿದು ತಿಳಿದೆ ಮಾಡುವಂಥ ಯಾವುದೇ ದೋಷ ಇದ್ದರೂ ಅವರ ಕಾಲದಲ್ಲಿ ಆ ದೋಷವನ್ನು ನಿವಾರಣೆ ಮಾಡ್ಕೊಂಡಾಗೆ ಅವರ ಮುಂದೆ ಅವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ವಂಶಜರಿಗೆ ಈ ಋತುಕಾಲದ ದೋಷ ಅನ್ನುವಂಥದ್ದು ಕೊಡೋದಿಲ್ಲ. ಆದ್ದರಿಂದ ಅವರ ಕಾಲದಲ್ಲೇ ಅದನ್ನು ಮಾಡ್ಕೊಳ್ಬೇಕಾದ್ರೆ. ಪಂಡಿತರೆ, ಇವತ್ತಿನ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯ ಏನು ಹೇಳುತ್ತೆ ಅಂತ? ಖಂಡಿತವಾಗಿಯೂ ಅತ್ಯವಶ್ಯ ನಿತ್ಯ ಭವಿಷ್ಯ, ಅದರಲ್ಲೂ ವಿಶೇಷ ಋಷಿ ಪಂಚಮಿ ದಿವಸ. ಹಾಗಾಗಿ ಇವತ್ತು ಯಾರ್ಯಾರ ಭವಿಷ್ಯ, ಋಷಿ ಪಂಚಮಿಯಲ್ಲಿ ಏನು ವಿಶೇಷ ಇದೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ, ಮೇಷರಾಶಿಯವರಿಗೆ ಇವತ್ತು ವಿಶೇಷ. ಎಲ್ಲ ರೀತಿಯಾದ ಕೀರ್ತಿ ಪ್ರಾಪ್ತಿ, ಧನ ಲಾಭ, ಹಾಗೆ ಸ್ವಲ್ಪ ಮಟ್ಟಿಗೆ ದೈನ್ಯತೆ ಅಂತೇಳಿವೆ. ಯಾಚನೆ ಮನುಷ್ಯ ಜೀವನದಲ್ಲಿ ವಿನಾ ದೈನ್ಯೇನ ಜೀವನಂ ಹೇಳಿ ನಾವು ದೇವರಿಗೆ ಹೇಳ್ಕೊಡ್ತೇವೆ. ಯಾವಾಗಲೂ ಯಾಚನೆ ಮಾಡುವಂಥ ಜೀವನ ಬರಬಾರ್ದು ಅಂತ. ಆದರೆ ಮೇಷರಾಶಿಯವರಿಗೆ ಧನ ಇದ್ದರೂ ಸಹ ಯಾಚನೆ ಮಾಡುವಂಥ ಬುದ್ಧಿ ಇರುತ್ತೆ. ಇವತ್ತು ಏನಾದರೂ ಬೇಡಿ ಕಾಡಿ ಸ್ವಲ್ಪ ಸಂಗ್ರಹ ಮಾಡ್ತಾರೆ. ವ್ಯಾಪಾರದಲ್ಲಿ ಲಾಭ, ಮನೆಯಲ್ಲಿ ಉದ್ಯೋಗ, ಆರೋಗ್ಯದಲ್ಲಿ ವೃದ್ಧಿ. ವೃಷಭ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ವೈರಿಗಳ ಕಾಟಗಳಿರ್ತದೆ ಹಬ್ಬದ ಮರುದಿವಸ. ಸಾಮಾನ್ಯವಾಗಿ ಉದ್ಯೋಗ, ಅಂಗಡಿ, ವ್ಯಾಪಾರದಲ್ಲೆಲ್ಲ ಸ್ವಲ್ಪ ಮಟ್ಟಿಗೆ ಇವತ್ತು ತೊಂದರೆ. ಆಮೇಲೆ ರೋಗದ ಪೀಡೆ, ವಂಚಕರಿಂದ ತೊಂದರೆ, ಮಕ್ಕಳಿಂದ ಸ್ವಲ್ಪ ಮಟ್ಟಿಗೆ ತೊಂದರೆ. ಮಿಥುನ ರಾಶಿಯವರಿಗೆ ಗ್ರಹದಲ್ಲಿ ಕ್ರಾಂತಿ, ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಭೀತಿಯಾಗುವಂಥದ್ದು, ಯಾರಾದರೂ ಜನರಿಂದ ಹೆದರಿಕೆ ಆಗುವಂಥದ್ದು, ಬಾಕಿ ವಸೂಲಿ ಆಗುವಂಥದ್ದು, ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಬೇಸರ ಆಗ್ತದೆ. ಆದರೆ ಉದ್ಯೋಗದಲ್ಲಿ ಸ್ವಲ್ಪ ಜಾಗ್ರತೆಯಿಂದಿದ್ದರೆ ಇವತ್ತು ನಿಮಗೆ ಒಳ್ಳೆಯ ದಿವಸ. ಹಾಗೆ ಕರ್ಕಟಕ ರಾಶಿಯವರಿಗೆ ಎಲ್ಲ ಥರದ ವಿಜಯ ಅಂತ ಹೇಳಬೇಕು ಇವತ್ತು. ಆದ್ದರಿಂದ ಅವರು ನೀವು ಮಾಡುವಂಥ ಉದ್ಯೋಗ ಇರಲಿ, ವ್ಯಾಪಾರ ಇರಲಿ, ವ್ಯವಹಾರ ಇರಲಿ, ನಿಮ್ಮ ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಲಾಭ. ವಾಹನದಿಂದ ಸುಖ, ವಾಹನವನ್ನು ಖರೀದಿ ಮಾಡುವಂಥದ್ದು ಅಥವಾ ನಿನ್ನೆ ಹೊಸದು ಚೌತಿಗಾಗಿ ತಂದದಿದ್ದರೆ ಇವತ್ತು ವಾಹನ ತೆಗೆದುಕೊಂಡು ಎಲ್ಲ ಕಡೆಗೆ ಸಂಚಾರ ಮಾಡುವಂಥ ದಿವಸ. ಮನೆಯ ಬಗ್ಗೆ ಏನಾದರೂ ರಿಪೇರಿ, ಮನೆ ಬಗ್ಗೆ ಏನಾದರೂ ಕೆಲಸ ಮಾಡುವಂಥದ್ದು ಅಥವಾ ಬಂಧು ಬಳಗಗಳು ಬರುವಂಥದ್ದು ಅಥವಾ ಅವರ ಮನೆಗೆ ನೀವು ಹೋಗಿ ಭೇಟಿಯಾಗುವಂಥ ದಿವಸ. ಸಿಂಹ ರಾಶಿಯವರಿಗೆ ಇವತ್ತು ಸ್ವಲ್ಪ ಮಟ್ಟಿಗೆ ಆತ್ಮಸ್ಥೈರ್ಯತೆ, ಧೈರ್ಯ ಬಂದಿದೆ. ನಾನು ಇನ್ನು ಬೇಕಾದರೆ ಏನಾದರೂ ಮಾಡುವೆ, ಯಾರನ್ನಾದರೂ ಹೆದರಿಸುವೆ. ವಿದ್ಯಾರ್ಥಿಗಳಿಗೆ ನಾನು ಖಂಡಿತವಾಗಿಯೂ ಯಶಸ್ಸಿ ಆಗ್ತೇನೆ, ವಿದ್ಯಾರ್ಥಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಣಬೇಕು ಅನ್ನುವಂಥದ್ದು ಚೌತಿ ಗಣಪನ ಅನುಗ್ರಹ. ಹಾಗಾಗಿ ಧೈರ್ಯ ಸ್ಥೈರ್ಯ ಬರುವಂಥದ್ದು, ಅದರ ಭ್ರಾಂತಿ ಅನ್ನೋದು ನಿಮಗೆ ಕಾಡ್ತಾ ಇರ್ತದೆ. ಅನಾವಶ್ಯಕವಾದ ಖರ್ಚನ್ನು ಮಾಡಬೇಡಿ, ಅನಾವಶ್ಯಕವಾದ ಮಾತನ್ನಾಡಿ ಬೇರೆಯವರಿಗೆ ಬೇಸರ ಮಾಡಬೇಡಿ. ಕನ್ಯಾಲಗ್ನದವರಿಗೆ ಇವತ್ತು ಧನ ಲಾಭ, ಉದ್ಯೋಗದಲ್ಲಿ ವಿಪರೀತವಾದಂಥ ಯಶಸ್ಸು, ಸ್ವಲ್ಪ ಮಟ್ಟಿಗೆ ಪರೋಪಕಾರ ಮಾಡುವಂಥ ಬುದ್ಧಿ, ಆರೋಗ್ಯದಲ್ಲಿ ಸ್ವಲ್ಪ ಕೆಡಕಿದೆ, ಗರ್ಭಿಣಿಯರೇ ಸ್ವಲ್ಪ ಜಾಗ್ರತೆ ಆಗುವಂಥದ್ದು. ತುಲಾರಾಶಿಯವರಿಗೆ ಕುಶಲ ಕಾರ್ಯ ಅಂತ, ಇವತ್ತು ಕುಶಲ ಕಾರ್ಯ ಅಂತಂದರೆ ಕೈಗಾರಿಕೆ, ಉದ್ಯಮಿ, ಇಂಡಸ್ಟ್ರಿ, ವ್ಯಾಪಾರ, ಇವರಿಗೆಲ್ಲವರಿಗೂ ಸಹ ಚೌತಿ ಹಬ್ಬವನ್ನು ಮುಗಿಸಿ ಬಂದು ಉದ್ಯೋಗಿಗಳೆಲ್ಲ ಬರುವಂಥ ದಿವಸ. ಉದ್ಯೋಗದಲ್ಲಿ ಒಳ್ಳೆಯ ಚೌತಿಯದಲ್ಲೂ ವಿಶೇಷ ಲಾಭ, ಸಿದ್ಧಿಯಾಗುವಂಥದ್ದು, ವ್ಯಾಪಾರ ಲಾಭ, ಅತಿಶಯವಾದಂತಹ ಸಂತೋಷದ ದಿವಸ. ಹಾಗೆ ಸ್ತ್ರೀಯರಿಗೂ ಸುಖ, ವಿಶೇಷವಾದ ವ್ಯಾಪಾರ, ವಸ್ತು ಅದುವೆ ಕಡಿಮೆ ಅಂದರೆ ಖರೀದಿಯನ್ನು ಮಾಡಿಕೊಂಡು ನೆಂಟಿಷ್ಟ ಮನೆಗೆಲ್ಲ ಇವತ್ತು ನೀವು ಖರೀದಿ ಮಾಡಿದಂಥ ಬಂಗಾರ, ಆಭರಣ, ವಸ್ತ್ರ ಎಲ್ಲ ತೋರಿಸ್ಲಿಕ್ಕೆ ಹೋಗುವಂಥ ದಿವಸ. ಇನ್ನು ವೃಶ್ಚಿಕ ರಾಶಿಯವರಿಗೆ ಅನಾವಶ್ಯಕವಾದಂಥ ಖರ್ಚಾಗತ್ತೆ, ಸ್ವಲ್ಪ ಮಟ್ಟಿಗೆ ನಿಮ್ಮ ಆರೋಗ್ಯದಲ್ಲೂ ತೊಂದರೆ, ಚೇತರಿಕೆ ಇದೆ ಆದರೂ ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಇದ್ದೇ ಇರುತ್ತೆ, ಜಾಗ್ರತೆ ಇರಬೇಕು. ವಿರೋಧಿಗಳ ಕಾಟ ಇದ್ದೇ ಇದೆ, ಅತ್ಯಂತ ಭಯ ನಿಮ್ಮನ್ನು ಜೀವನದಲ್ಲಿ ಹೆದರಿಸ್ತಾ ಇದೆ, ಹೆದರಿಕೆಯೂ ಆಗ್ತಾ ಇದೆ, ಹೆದರಲೇಬೇಕು. ಬದುಕು ಸ್ವಲ್ಪ ದುಃಖಕರವಾಗಿದೆ, ಆದರೆ ಚೇತರಿಸಿಕೊಂಡು ಪ್ರಯತ್ನವನ್ನು ಮಾಡಿ ಅದರ ಒಟ್ಟಿಗೆ ಮುಂದಿನ ದಿನಗೆ ಶುಭ ಬರಲಿದೆ. ಇನ್ನು ಧನುರಾಶಿಯವರಿಗೆ ಇವತ್ತು ಸಮೃದ್ಧಿ ಅಂತ ಹೇಳ್ತೇವೆ. ಎಲ್ಲ ರೀತಿಯಾದಲ್ಲಿ ಜೀವನದಲ್ಲಿ ನೆಮ್ಮದಿಯ ಸಮೃದ್ಧಿ, ನೆಮ್ಮದಿಯ ಬದುಕು. ಹಾಗಾಗಿ ಶ್ರೀರಾಮಚಂದ್ರ ವನವಾಸದಲ್ಲಿ ಹೇಳ್ತಾನೆ, ವಯಮಿಹ ಪರಿತುಷ್ಟ ಪಲ್ಕಲೈ ತುಂದು ಕೂಲೈ. ಇವತ್ತು ನಾನು ಒಲಕಲ ಬಟ್ಟೆಯನ್ನು ಹಾಕೊಂಡಿದ್ದರೂ ಸಹ ನಾನು ಸಂತುಷ್ಟ ಅಂತ. ಜೀವನದಲ್ಲಿ ಮನಸ್ಸೇ ನೆಮ್ಮದಿಯ ಸಮೃದ್ಧಿಯನ್ನು ಕೊಡುವಂಥದ್ದು, ಆದ್ದರಿಂದ ನಿಮ್ಮ ಭಾವನೆ ಅಂತಹದ್ದು. ಆದ್ದರಿಂದ ಎಲ್ಲವೂ ಇದೆ, ಯಾವ ಕೊರತೆಯೂ ಇಲ್ಲ ಅಂತ ಮನುಷ್ಯ ಯಾವಾಗ ತಿಳ್ಕೊಳ್ತಾನೆ ಅವನ್ನೇ ನಿಜವಾದ ಸುಖಿ, ಅವನ ಅಲ್ಲೇ ಸಮೃದ್ಧಿ ಇದೆ. ಆದ್ದರಿಂದ ನಿಮಗೆ ಎಲ್ಲ ರೀತಿಯಾದ ಸುಖ ಸಮೃದ್ಧಿ ಇದೆ, ಉತ್ತಮವಾದಂಥ. ಮಕರ ರಾಶಿಯವರಿಗೆ ಇವತ್ತು ನೀರು, ಹಾಲು ಇತ್ಯಾದಿಗಳಿಂದ ಸ್ವಲ್ಪ ತೊಂದರೆಗಳಾಗುವಂಥದ್ದು, ಹೂವು ವ್ಯಾಪಾರ ಮಾಡುವವರಿಗೆ ಸ್ವಲ್ಪ ಕಂಟಕ ದಿವಸ ಹಾನಿಯಾಗುವಂಥದ್ದು, ಹಾಗೆ ಸ್ವಲ್ಪ ಮಟ್ಟಿಗೆ ಮನೆಯಲ್ಲಿ ಕಿರುಕುಳ ಅಂತಂದರೆ ಜಗಳ ದ್ವೇಷಗಳಾಗುವುದು,
ತೈಲ ವ್ಯಾಪಾರ ಅದಿರು ವ್ಯಾಪಾರದವರಿಗೆ ಶುಭ ದಿನ. ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ಇವತ್ತು ಒಳ್ಳೆಯ ದಿವಸ. ಗರ್ಭಿಣಿಯರಿಗೆ ಸ್ವಲ್ಪ ಜಾಗ್ರತೆ ದಿವಸ. ವೃದ್ಧರಿಗೆ ಮುದುಕರಿಗೆ ಸ್ವಲ್ಪ ಸಂಕಟದ ದಿವಸ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ನೆಂಟಿಷ್ಟು ಚೌತಿಗಾಗಿ ಬಂದವರೆಲ್ಲ ಇವತ್ತು ಮನೆಗೆ ಹೋಗ್ತಾರೆ. ಇನ್ನು ನೀವು ಸಹ ವಿದೇಶದಿಂದ ಬಂದಿದ್ದರೆ ಪುನಃ ಮರಳುವಂಥ ದಿವಸ, ನೀವು ಪುನಃ ರಿಟರ್ನ್ ಟಿಕೆಟ್ ಆಗಿದೆ ಅಂತ ಹೊರಡುವಂಥ ದಿವಸ, ಮರಳುವಂಥ ದಿವಸ. ಹಾಗೆ ಧನಕ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಾಗಿರಬೇಕಾದ ದಿವಸ. ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಇವತ್ತು ತುಂಬಿದ ಮನೆಯಲ್ಲೆಲ್ಲ ಅದು ಹೊರಟೋಗಿದ್ದಾರೆ ಎನ್ನುವಂಥದ್ದು ಬೇಸರವಾದ ದಿವಸ. ಆದರೂ ಸಹ ಇವತ್ತು ನಿಮಗೆ ಶುಭವನ್ನು ತರಲಿದೆ ಇವತ್ತಿನ ದಿವಸ, ಆದ್ದರಿಂದ ಸಂತೋಷವನ್ನು ಅನುಭವಿಸುವಂಥ ದಿವಸ. ಕೊನೆಯದಾದಂಥ ಮೀನರಾಶಿ, ಧನುರಾಶಿ ಮೀನರಾಶಿಯವರಿಗೆ ಸಕಲ ರೀತಿಯಾದ ಶುಭ ಶೋಭನ ಗೌರವ ಇಷ್ಟಾರ್ಥ ಸಿದ್ಧಿಗಳು ಆಗುವಂತಹದ್ದು. ಸಕಲ ಕಾರ್ಯದಲ್ಲಿ ಅಭಿವೃದ್ಧಿ. ಸಣ್ಣ ಪುಟ್ಟ ಇವತ್ತಿನ ದಿವಸ ನಿಮಗೆ ಹಣವನ್ನು ಯಾರು ಕೇಳ್ಬೋದು, ಕೇಳಿದ್ರು ಕೊಡಿ ಅಥವಾ ಬರಬೇಕಾದ ವಸೂಲಿಯೂ ಆಗುವಂಥದ್ದು. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಗಾಡಿ ಇದೆ, ಹಾಗಾಗಿ ಇವತ್ತು ಸ್ವಲ್ಪ ಕೈಯಿಂದ ಕೊಡಿ, ಕೈಯಿಂದ ತದ್ಕೊಳ್ಳಿ, ಎರಡನ್ನೂ ಮಾಡುವಂಥ ದಿವಸ. ನಿಮ್ಮ ಜೀವನದಲ್ಲಿ ಇವತ್ತು ವಿಶೇಷವಾದಂಥ ದಿವಸ ಅಂತ ತಿಳ್ಕೊಂಡು ದಾನವನ್ನು ಮಾಡಿ ಪ್ರತಿಗ್ರಹವನ್ನು ಮಾಡಿ. ಒಟ್ಟಿನಲ್ಲಿ 12 ರಾಶಿಗಳಿಗೆ ಇವತ್ತು ಎಲ್ಲ ರಾಶಿಯವರಿಗೂ ಸಹ ಉತ್ತಮವಾದ ಫಲ. ಸರ್ವೇ ಗ್ರಹ ಸನಕ್ಷತ್ರ ಸರಾಶಯ ಶುಭ ಏಕಾದಶ ಸ್ಥಾನ ಫಲವರ್ಧಾ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು, ಸರ್ವೇ ಜನಾ ಸುಖಿನೋ ಭವಂತು. ಎಲ್ಲ ನಾಡಿನ ಮಾತೆಯರಿಗೆ ಮಹಿಳೆಯರಿಗೆ ಋಷಿ ಪಂಚಮಿ ವ್ರತದ ಆ ಋಷಿ ಸಪ್ತ ಋಷಿಗಳು ಅರುಂಧತಿ ಸಹಿತಾದರಾದಂತಹ ಸಪ್ತ ಋಷಿಗಳು ನಿಮಗೆಲ್ಲರಿಗೂ ಪೂರ್ಣ ಆಶೀರ್ವಾದ ಮಾಡಲಿ. ಇಂದಿನ ಭವಿಷ್ಯ ಬದುಕಿನಲ್ಲಿ ಅತ್ಯವಶ್ಯಕವಾಗಿ ಅನಿವಾರ್ಯತೆಯಿಂದ ನೀವು ಸಹ ಋತುಕಾಲದಲ್ಲಿ ಎಷ್ಟೋ ತಪ್ಪು ಮಾಡಬೇಕಾಗತ್ತೆ, ಮಾಡಿದ್ದಿರುತ್ತೆ, ಮುಂದೂ ಮಾಡಬೇಕಾಗತ್ತೆ. ಆದರೆ ಋಷಿ ಪಂಚಮಿ ದಿವಸ ಒಂದೇ ದಿವಸ ಮಾತ್ರ ಆದಷ್ಟು ಭಕ್ತಿ ಶ್ರದ್ಧೆಯಿಂದ ಆ ಋಷಿಗಳನ್ನು ಸ್ಮರಣೆ ಮಾಡಿದ್ರೆ ನಿಮ್ಮ ನಿತ್ಯ ಜೀವನದಲ್ಲಿ ನೀವು ಮಾಡಿದಂಥ ತಪ್ಪನ್ನು, ನಿಮ್ಮ ವಿರಾಮ ಕಾಲದಲ್ಲಿ ರಜೆ ಕಾಲದಲ್ಲಿ ನೀವು ಆಗೋದಂಥ ಘಟನೆಗಳನ್ನು ಎಲ್ಲವನ್ನು ಆ ಋಷಿಗಳೇ ನಿಮಗೆ ಅನುಗ್ರಹಿಸಿ ಆಶೀರ್ವಾದ ಮಾಡ್ತಾರೆ ಅನ್ನೋದೇ ಒಂದು ಶುಭ ಸಂದೇಶ. ಋತು ಪಂಚಮಿ ಅಂದ್ರೇನು ಅಥವಾ ಋಷಿ ಪಂಚಮಿ ಅಂದ್ರೇನು ಅಂತ ತಿಳಿಸ್ತಾ, ಅದರ ಉದ್ದೇಶ ಹಿನ್ನೆಲೆ ಅದರ ಆಚರಣೆ ಹೇಗೆ ಅಂತ ತಿಳಿಸ್ಕೊಟ್ರಿ. ಧನ್ಯವಾದ ಪಂಡಿತರೆ. ನಮಸ್ಕಾರ. ಋತು ಸಂದರ್ಭದಲ್ಲಿ ಆಗುವಂತಹ ದೋಷಗಳಿರ್ಬೋದು, ಆ ದೋಷಕ್ಕೆ ಋತು ಪಂಚಮಿಯ ವ್ರತದ ಆಚರಣೆಯಿಂದ ಪರಿಹಾರ ಇದೆ ಅಂತ ಹೇಳ್ತಾ ಇವತ್ತಿನ ಜಾತಕ ಫಲ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇವೆ. ಕ್ಷಣಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.